ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾನಗರದ ವಿವೇಕಾನಂದ ಕ್ರೀಡಾಂಗಣದಲ್ಲಿ ವಿವೇಕಾನಂದ ಕ್ರೀಡೆ ಹಾಗೂ ಸಾಂಸ್ಕೃತಿಕ ವೇದಿಕೆ ಮತ್ತು ಕೆನರಾ ಬ್ಯಾಂಕ್ ಇವರ ಸಂಯುಕ್ತಾಶ್ರಯದಲ್ಲಿ ವಾಲಿಬಾಲ್ ಟೂರ್ನಮೆಂಟ್ 2019ಕ್ಕೆ ಚಾಲನೆ ನೀಡಲಾಯಿತು. ಶಿರಾನಗರದ ವಿವೇಕಾನಂದ ಕ್ರೀಡಾಂಗಣದಲ್ಲಿ ದಿನಾಂಕ 9/2/2019 ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಪುಣ್ಯಸ್ಮರಣೆಯ ಅಂಗವಾಗಿ ನಡೆದ ವಾಲಿಬಾಲ್ ಟೂರ್ನಮೆಂಟ್ 2019ಕ್ಕೆ ಚಾಲನೆ ನೀಡಲಾಯಿತು. ಟೂರ್ನಮೆಂಟ್ನಲ್ಲಿ ವಿವಿಧ ಇಲಾಖೆಗಳಾದ ಅರಣ್ಯ, ಕೆಎಸ್ಆರ್ಟಿಸಿ, ಬೆಸ್ಕಾಂ, ಸಮಾಜ ಕಲ್ಯಾಣ, ಕೆನರಾ ಬ್ಯಾಂಕ್, ಅಗ್ನಿಶಾಮಕ, ಆರೋಗ್ಯ, ಆರ್ಡಿಪಿಆರ್, ವಿದ್ಯಾ ಇಲಾಖೆ, ಪ್ರೌಢಶಾಲೆ ಹಾಗೂ ಹೈಸ್ಕೂಲ್ ಮತ್ತು ಪೊಲೀಸ್ ಇಲಾಖೆಗಳು ಪಾಲ್ಗೊಂಡಿದ್ದವು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಕ್ರೀಡಾಪಟು ಕೇದಾರ್ನಾಥ್, ನಗರಸಭೆ ಸದಸ್ಯರಾದ ನಟರಾಜು, ಅರಣ್ಯ ಇಲಾಖೆಯ ರಾಧಾ ಬಿಸಿ, ಬುಕ್ಕಪಟ್ಟಣದ ರಘುರಾಮ್, ಲಕ್ಷ್ಮಣ್, ಪುಟ್ಟಸಿದ್ದಪ್ಪ, ಬಸವರಾಜು, ವೇಣುಗೋಪಾಲ್ ಹಾಗೂ ವಿವಿಧ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅನಿರೀಕ್ಷಿತವಾಗಿ ನಾನು ಸಿರಾದಲ್ಲಿ ಭೇಟಿಯಾಗಿದೆ ಕೆನರಾ ಬ್ಯಾಂಕಲ್ಲಿ. ಆವಾಗ ಅವರು ಈ ಒಂದು ಟೂರ್ನಮೆಂಟ್ಗೆ ಆಹ್ವಾನ ನೀಡಿದರು. ನಾವು ನನ್ನ ಒಂದು ಪರಿಚಯವನ್ನು ಸಹ ಈ ಸಂದರ್ಭದಲ್ಲಿ ಮಾಡಿಕೊಳ್ಬೇಕಾಗುತ್ತೆ. ನನ್ನ ಹೆಸರು ಬಿ ಆರ್ ರಘುರಾವ್, ಸಿರಾ ಅಭಿವೃದ್ಧಿ ವೇದಿಕೆ ಪ್ರಧಾನ ಕಾರ್ಯದರ್ಶಿ. ಸುಮಾರು ಸಿರಾ ಅಭಿವೃದ್ಧಿ ವೇದಿಕೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ನಾನು ಒಂದೂವರೆ ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದೀನಿ. ಈ ವೇದಿಕೆ ವತಿಯಿಂದ ಮಾಡಬೇಕಾದ್ರೆ ಸನ್ಮಾನ್ಯ ಸಚಿವರಾಗಿ ಆ ಸಂದರ್ಭದಲ್ಲಿ ಸಚಿವರಾಗಿರ್ತಕ್ಕಂಥ ಜಯಚಂದ್ರರಾವ್ ಅವರಿಗೂ ನಾನು ಒಂದು ಮನವಿಯನ್ನು ಮಾಡಿದ್ದೆ. ಮತ್ತು ಒಂದು ರಾಜ್ಯ ಮಟ್ಟದ ಟೂರ್ನಿಮೆಂಟು, ನಮ್ಮ ವಾಲಿಬಾಲ್ ಟೂರ್ನಿಮೆಂಟು, ಕ್ರಿಕೆಟ್ ಟೂರ್ನಿಮೆಂಟ್ ಮಾಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಹೊರಟಾಗ ನಮಗೆ ಎ ಡಿವಿಷನ್ ಮ್ಯಾಚ್ಗಳು ತುಮಕೂರಲ್ಲಿ ಸೇಮ್ ಡೇಟಲ್ಲಿ ಬಿದ್ದಿದ್ದಕ್ಕೆ ಅವತ್ತು ನಾವು ಆ ಕಾರ್ಯಕ್ರಮನ ಮಾಡೋಕ್ಕಾಗಲಿಲ್ಲ. ನಾವು ಸಚಿವರಲ್ಲಿ ಅಂದಿನ ಸಚಿವರಾಗಿದ್ದಾಗ ನನ್ನ ಸಿರಾಭಿವೃದ್ಧಿ ವೇದಿಕೆಯಿಂದ ನಮ್ಮ ಏನು ಕ್ರೀಡಾಂಗಣಗಳಲ್ಲಿ ನಮ್ಮ ಸಿರಾ ತಾಲೂಕಿನಲ್ಲಿ ಒಂದು 50 ಎಕರೆನಲ್ಲಿ ಒಂದು ಕ್ರೀಡಾಂಗಣಕ್ಕೆ ಜಾಗನು ಸಹ ಕೇಳಿದ್ದೆ ನಾನು. ಯಾಕೆ ಅಂತ ಹೇಳಿದ್ರೆ ಏನು ಇವಾಗ ಸಿರಾ ತಾಲೂಕಾಗಿದೆ, ಇದನ್ನ ಜಿಲ್ಲೆನೂ ಆಗಬೇಕು. ಅದರ ಜೊತೆಯಲ್ಲಿ ನಮಗೆ ಅನೇಕ ಕಿಲೋಮೀಟರ್ ಒಳಗಡೆಯಿಂದ ಜನಗಳು, ವಿದ್ಯಾರ್ಥಿಗಳು ಅವರ ಒಂದು ಕ್ರೀಡೆಯನ್ನ ಆಡೋದಕ್ಕೆ, ಕ್ರಿಕೆಟ್ ಇರ್ಬೋದು, ಟೆನ್ನಿಸ್ ಇರ್ಬೋದು, ಒಂದು ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಹೈದರಾಬಾದ್ಗೋ ಬೆಂಗಳೂರಿಗೋ ಹೋಗಿ ಅಲ್ಲೆಲ್ಲನೂ ಟ್ರೈನಿಂಗ್ ತಗೊಳೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದೇ ಭಾಗದಲ್ಲಿ ಆ ಥರದಲ್ಲಿ ಒಂದು ಕ್ರೀಡಾಂಗಣಗಳನ್ನು ನಿರ್ಮಾಣ ಮಾಡಿದರೆ ಅವ್ರಿಗೆಲ್ಲನೂ ಉದ್ಯೋಗ ಸಿಗೋದ್ರ ಜೊತೆಯಲ್ಲಿ ನಾವು ಉದ್ಯೋಗನೂ ಆಗುತ್ತೆ, ಜೊತೆಯಲ್ಲಿ ಅಭಿವೃದ್ಧಿನೇ ಆಗುತ್ತೆ. ಹಾಗಾಗಿ ಒಂದು 50 ಎಕರೆ ಜಮೀನನ್ನು ಕೊಡಿ ಅಂತ ಹೇಳಿ ಆ ಸಂದರ್ಭದಲ್ಲಿ ನಾನು ಕೇಳ್ಕೊಂಡಾಗ ಅವರು ಮಾಡಿಕೊಡೋದಕ್ಕೆ ಮಾಡಿಕೊಡೋಣ ಅಂತ ಹೇಳಿದರು, ಆಶ್ವಾಸನೆ ಇತ್ತಿದ್ರು. ಆದರೆ ಆಶ್ವಾಸನೆಗಳು ಆಶ್ವಾಸನೆ ಹಾಗೆ ಉಳಿದಿದ್ವು. ಈ ಒಂದು ತಾಲೂಕಿನಲ್ಲಿ ಈ ಥರ ಚಟುವಟಿಕೆ ನಡೀತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ. ಸುರೇಶ್ ಅವರು ನಮ್ಮ ಬ್ಯಾಂಕಿಗೆ ಬಂದು ನಾವು ಈ ಥರ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಈಗ ನಾನು ಬಂದಲ್ಲಿ 6 ತಿಂಗಳಾದರೆ ಒಂದು ಕ್ರೀಡೆ ಆಕ್ಟಿವಿಟೀಸ್ ನೋಡೇ ಇರಲಿಲ್ಲ. ಸುಮಾರು ಸಲ ಸ್ಟೇಡಿಯಂ ಬಂದಿದ್ದೆ ನಾನು, ಇಲ್ಲಿ ಬರೀ ಕ್ರಿಕೆಟ್ ಬಿಟ್ಟು ಬೇರೆ ಯಾವ ಚಟುವಟಿಕೆನೂ ನಾನು ಕಂಡಿರಲಿಲ್ಲ. ಈ ನಮ್ಮ ಸುರೇಶ್ ಅವರು ಪ್ಲಸ್ ಇವರೆಲ್ಲ ಎಲ್ಲ ಕಾರ್ಯಕ್ರಮ ಮಾಡೋದ್ರಿಂದ ಸ್ಪೋರ್ಟ್ಸ್ ಒಂದು ಬರೀ ಆಟ ಅಲ್ಲ, ಅದೊಂದು ಸಾಂಸ್ಕೃತಿಕ ಎಲ್ಲ. ಈ ಸ್ಪೋರ್ಟ್ಸಿಂದ ಎಲ್ಲ ವಿಧವಾದ ಎಲ್ಲ ಥರ ಜನಗಳು ಇಲ್ಲಿ ಸೇರೋದ್ರಿಂದ ಒಂದು ಫ್ರೆಂಡ್ಶಿಪ್ ಆಗುತ್ತೆ, ಬೇರೆ ಎಲ್ಲ ಥರದಿಂದ ಒಂದು ಡೆವಲಪ್ಮೆಂಟ್ ಆಗುತ್ತೆ. ಈ ಸ್ಪೋರ್ಟ್ಸ್ ಇರೋದ್ರಿಂದ ನಿಮ್ಮ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ. ಮತ್ತು ನಾನು ಹೇಳೋದೇನೆಂದರೆ ಬರೀ ವಾಲಿಬಾಲ್ ಅಷ್ಟೇ ಅಲ್ಲ, ಕ್ರಿಕೆಟ್ ಕೂಡ ಮಾಡ್ಬೋದು, ಟೇಬಲ್ ಟೆನ್ನಿಸ್, ಕೇರಮ್ಮು, ಎಲ್ಲ ಇಂಡೋರ್ ಗೇಮ್ಸು ಎಲ್ಲನೂ ಮಾಡಲಿ ಅಂತ ನಾನು ಆಶಿಸ್ತೇನೆ. ಹಾಗೂ ನಾವು ಕೆನರಾ ಬ್ಯಾಂಕಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೆನರಾ ಬ್ಯಾಂಕ್ ಆರೋ ತುಮಕೂರಿನವರು ಪ್ರೋತ್ಸಾಹಿಸಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೇನೆ. ಎಲ್ಲ ಸ್ಪರ್ಧಿಗಳಿಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೇನೆ. ಎಲ್ಲ ಸ್ಪೋರ್ಟ್ಸ್ ಆಗಿ ಪಾರ್ಟಿಸಿಪೇಟ್ ಮಾಡಿ, ಏನೂ ಪ್ರಾಬ್ಲಮ್ ಆಗಬಾರ್ದು. ಅಂಪೈರ್ಸ್ ಎಲ್ಲ ಇರ್ತಾರೆ, ಏನು ಯಾವ ಥರನೂ ಆರ್ಗ್ಯುಮೆಂಟ್ ಮಾಡಬೇಡಿ ದಯವಿಟ್ಟು, ಸ್ಪೋರ್ಟ್ಸ್ ಎಲ್ಲ ಸ್ಮೂತಾಗಿ ಕಂಡಕ್ಟ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ಗಣ್ಯರಿಗೂ ಮತ್ತು ಸ್ಪರ್ಧಾರ್ಥಿಗಳಿಗೂ ಮತ್ತು ಎಲ್ಲ ಸಿಬ್ಬಂದಿಯವರಿಗೂ ಕೂಡ ನನ್ನ ಅಭಿನಂದನೆಗಳು. ತಾಲೂಕು ಮಟ್ಟದಲ್ಲಿ ಇಲಾಖಾ ಸಿಬ್ಬಂದಿಗಳಿಗೆ ಮತ್ತು ಇಲಾಖೆಗಳಿಗೆ ಸೇರಿಸಿ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿರೋದೇ ಒಂದು ಸಂತೋಷದ ವಿಷಯ. ಇಂಥ ಕಾರ್ಯಕ್ರಮಗಳು ಹೆಚ್ಚಿನದಾಗಿ ತಾಲೂಕಿನಲ್ಲಿ ನಡೆಯಲಿ ಎಂದು ಆಶಿಸ್ತೇನೆ.
ಮತ್ತು ವಿವೇಕಾನಂದ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆಯ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರೋತ್ಸಾಹ ತೆಗೆದು ಮತ್ತು ಕ್ರೀಡೆ ಒಂದು ಮಾನವನಿಗೆ ಮತ್ತು ನಮ್ಮ ಮನುಷ್ಯ ಚಟುವಟಿಕೆಗೆ ಆರೋಗ್ಯ ಒಂದು ಸಂಪತ್ತನ್ನು ಭರಿಸಲು ಉತ್ತಮವಾದ ದಾರಿ. ಇಂತಹ ಕ್ರೀಡೆಯಲ್ಲಿ ಹೆಚ್ಚಿನದಾಗಿ ಪಾಲ್ಗೊಳ್ಳಬೇಕು. ಎಲ್ಲ ಸಿಬ್ಬಂದಿಯವರು ಉತ್ಸುಕರಾಗಿರಬೇಕು. ಎಲ್ಲ ಇಲಾಖೆಗಳಿಗೂ ನಾನು ಕೂಡ ಇದರ ವಿಷಯವಾಗಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಎಲ್ಲ ಸಿಬ್ಬಂದಿಗೂ ಈ ದಿನ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಭಾಳ ಇಂಪಾರ್ಟೆಂಟ್ ಆಗಿರೋವಂತಹ ಹಂತಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ. ನಮ್ಮ ಊಟ ಆಹಾರ ಚಟುವಟಿಕೆಗಳು ಯೋಜನೆಗಳು ಕಾರ್ಯಚಟುವಟಿಕೆಗಳು ನಮ್ಮಲ್ಲಿರುವಂತಹ ಒತ್ತಡಗಳು ಇವನ್ನೆಲ್ಲ ಸರಿದೂಗಿಸಲಿಕ್ಕೆ ಕ್ರೀಡೆ ಒಂದು ಉತ್ತಮವಾದ ದಾರಿ. ಇದನ್ನು ಎಲ್ಲರೂ ಅನುಸರಿಸಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ಕ್ರೀಡಾಪಟುಗಳಿಗೂ ನನ್ನ ಅಭಿನಂದನೆಗಳು ಮತ್ತು ಆಲ್ ದಿ ವಿಶಸ್. ಹಂಗಾಗಿ ಕ್ರೀಡೆ ಒಂದು ಅವ್ರಿಗೆ ಸ್ಥೈರ್ಯವನ್ನು ತುಂಬುತ್ತೆ, ಮಾನಸಿಕ ಒಂದು ಕೊರತೆಯಿಂದ ಇರೋದನ್ನ ತಪ್ಪಿಸುತ್ತೆ. ಈ ಒಂದು 6ನೇ ವರ್ಷದ ಆಹ್ವಾನಿತ ವಿವಿಧ ಇಲಾಖೆಗಳ ಎಲ್ಲ ವಿಭಾಗದ ಇಲಾಖೆಗಳಿಂದ ಬಂದಿರುವಂತ ಕ್ರೀಡಾಪಟುಗಳಿಗೆ ವಂದಿಸ್ತಾ, ಮತ್ತೆ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆದಂಗೆ ಈ ಒಂದು ಟೂರ್ನಿಮೆಂಟ್ ಅನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೋಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತೀನಿ. ಅಲ್ಲ, ಎಲ್ಲರಿಗೂ ಸ್ವಾಗತ. ಈ ಕ್ರೀಡೆಗಳು ಏನಂದ್ರೆ ಯುವಕರಿಗೆ ಒಂದು ಆಕ್ಚುಲಿ ಹೇಳಬೇಕು ಅಂದ್ರೆ ಸಮಾಜಘಾತಕ ಶಕ್ತಿಗಳಿಂದ ಹೊರಗಟ್ಟು ಒಂದು ಆರೋಗ್ಯ ಮತ್ತು ಸದೃಢ ಸಮಾಜ ನಿರ್ಮಾಣ ಮಾಡೋಕ್ಕೆ ಕ್ರೀಡೆಗಳು ಬಹುಮುಖ್ಯ. ಅದಕ್ಕೆ ಕ್ರೀಡೆಗಳನ್ನು ಪ್ರೋತ್ಸಾಹ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇಷ್ಟು ಹೇಳ್ಬಿಟ್ಟು ನನ್ನ ಮಾತು. ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ನಮ್ಮ ಸುರೇಶ್ ಅವರು ಮತ್ತು ಈ ನಮ್ಮ ಸಂಘದ ವತಿಯಿಂದ ವಿವಿಧ ಇಲಾಖೆಗಳನ್ನು ಕರೆಸಿ ಎಲ್ಲ ಸ್ಪೋರ್ಟ್ಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಈ ವರ್ಷದ ಕಳೆದ ವರ್ಷ ಕ್ರಿಕೆಟ್ ಟೂರ್ನಿಮೆಂಟ್ ಮಾಡಿದ್ರು, ತುಂಬ ಯಶಸ್ವಿ ಆಯಿತು. ಅದಕ್ಕೆ ಎಲ್ಲರೂ ಸಹಕರಿಸಿದರು. ಹಾಗೆ ನಮ್ಮ ತಾಲೂಕಿನಾದ್ಯಂತ ಹೆಚ್ಚು ಪ್ರೋತ್ಸಾಹನ ಬಯಸ್ತಾ ಇದ್ದೀವಿ. ಅದು ಮುಂದಿನ ದಿವಸಗಳಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿರೋದ್ರು ತುಂಬ ಸಂತೋಷ ಆಗ್ತಿದೆ. ಮತ್ತು ಇದು ಚೆನ್ನಾಗಾಗಬೇಕು ಅಂತ ಕೇಳ್ಕೊತಾ ಮುಂದೆ ತಮ್ಮೆಲ್ಲರ ವಿಶ್ವಾಸ ಮತ್ತು ಆಶೀರ್ವಾದಗಳೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಕೇಳ್ಕೊಂಡೆ. ಪ್ರತಿಫಲ ಪ್ರಸಾದ್ ಅವರು ಒಂದು ಮಾತಾಡ್ತಾರೆ, ಸೀಮಿತವಾಗಿ ಅವರು ಒಂದು ಕಲೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಕೇದಾರನಾಥ್ ಅವರು ರಾಷ್ಟ್ರೀಯ ಒಂದು ಕ್ರೀಡಾಪಟು ಕೇರಳ ವಿಭಾಗದಲ್ಲಿ ಆ ಒಂದು ಕ್ರಮವಾಗಿ ಎಲ್ಲ ಜಾತ ಮುಂದಿನ ಪಂದ್ಯ ಪೊಲೀಸ್ ಇಲಾಖೆ ಅಲೆಬಲ್ಲ ಅಲ್ಲಿಗೆ ಹೋಗ್ಬಂದು ನಾಲ್ಕು ತಕೊಂಡ್ಬಂದು ಬ್ಯಾನರ್ ಬೇಕಲ್ಲ. ಶಿರಾನಗರದ ಶ್ರೀ ವಿದ್ಯಾಗಣಪತಿ ಕಲ್ಯಾಣ ಮಂಟಪದ ಆವರಣದಲ್ಲಿ ಎನ್ಎಂ ಕುಮಾರ್ ಕುಟುಂಬದವರಿಂದ ಮಹಾರನ್ ಫಾರ್ ಮೋದಿ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಓಟದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು.
ಎನ್ಎಂ ಕುಮಾರ್ ಹಾಗೂ ಕುಟುಂಬದವರು ಮೋದಿಯವರ ಪುನರ್ ಆಯ್ಕೆ ಬಯಸಿ ಆರೋಗ್ಯ ಹಾಗೂ ಸ್ವಚ್ಛತಾ ಅಭಿಯಾನದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುತ್ತಾ ಕನ್ಯಾಕುಮಾರಿಯಿಂದ ಕಾಶ್ಮೀರವನ್ನು ತಲುಪಲಿದ್ದಾರೆ. ಶಿರಾನಗರದ ಸಾರ್ವಜನಿಕರು ಬಯಲಾಂಜನೇಯ ದೇವಸ್ಥಾನದವರೆಗೂ ಮಹಾ ರನ್ ಫಾರ್ ಮೋದಿ ಓಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೀಳ್ಕೊಟ್ಟರು. ಈ ಸಂದರ್ಭದಲ್ಲಿ ಹಿಂದೂ ಮಹಾಜಾಗರಣ ವೇದಿಕೆಯ ಮಂಜುನಾಥ್, ಬಿಜೆಪಿ ಮುಖಂಡರಾದ ರಾಘವರಾಜ್, ಜಯರಾಮ್, ಕಾರ್ಯಕರ್ತರಾದ ಬಾಲಾಜಿ, ಗಣೇಶ್, ವಸಂತ್ಗೌಡ, ದತ್ತಣ್ಣ, ಧನುಷ್, ಮಂಜುನಾಥ್, ಎಲ್ ಶಿವಕುಮಾರ್, ರಾಘವೇಂದ್ರ, ಮೇಘರಾಜ್, ರಘುನಂದನ್ ಮತ್ತಿತರು ಉಪಸ್ಥಿತರಿದ್ದರು. ನನ್ನ ಹೆಸರು ನೀರ್ಗುಂದ ಮಲ್ಲಪ್ಪ ಕುಮಾರ್ ಅಂತೇಳಿ, ನನ್ನ ಶ್ರೀಮತಿ ಹೆಸರು ರೂಪ ಕುಮಾರ್ ಅಂತೇಳಿ. ನಾವು ಈ ಮಹಾರನ್ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜಿಸಿರುವ ಉದ್ದೇಶ ಅಂದರೆ ನರೇಂದ್ರ ಮೋದಿಯವರು ಹಾಕಿದಂಥ ಈ ತೆಂಗಿನ ಮರ ಇನ್ನೂ ಬೆಳೆದು ಬಸ್ತುಕೊಳ್ಳಲಿಕ್ಕೆ ಸುಮಾರು ಇನ್ನೂ ನಾಲ್ಕು ವರ್ಷಗಳು ಬೇಕು. ಈಗಾಗಲೇ 4 ವರ್ಷ ಆಗಿದೆ, ನಿಮಗೆ ಗೊತ್ತಿದೆ ತೆಂಗಿನ ಮರಗಳು 8 ವರ್ಷಗಳು ಬೇಕೇ ಬೇಕಾಗುತ್ತೆ ಅಂತ. ನರೇಂದ್ರ ಮೋದಿಯವರ ಅತ್ಯಂತ ಜನಪ್ರಿಯ ಕಾರ್ಯಕ್ರಮಗಳು ಎಲ್ಲರಿಗೂ ತಲುಪುವಂತಾಗಲು ಇನ್ನೂ ಸ್ವಲ್ಪ ಸಮಯ ಬೇಕಾಗಿದ್ದು, ಅವರು ಮತ್ತೊಮ್ಮೆ ದೇಶದ ಚುಕ್ಕಾಣಿಯನ್ನು ಹಿಡಿದು ನಮ್ಮೆಲ್ಲರ ನಾಯಕರಾಗಿ ದೇಶವನ್ನು ಸಮರ್ಥವಾಗಿ ಮುನ್ನಡೆಸಲಿ ಎನ್ನುವ ಕಾರ್ಯಕ್ರಮದಿಂದ ನಾವು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮಹಾರನ್ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದ ಮುಖಾಂತರ ನಾವು ಜನವರಿ 26 ಓಟದ ಮುಖಾಂತರ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ 3,600 ಕಿಲೋಮೀಟರ್ ದೂರವನ್ನು ಸುಮಾರು 60 ದಿವಸಗಳಲ್ಲಿ ಓಡ್ತಾ ಇದ್ದೇವೆ. ದಿನಕ್ಕೆ ಸರಾಸರಿ 60 ಕಿಲೋಮೀಟರ್ನಂತೆ ನಾವು ಸಾಗ್ತಾ ಇದ್ದೇವೆ. ಈ ಮಾರ್ಗ ಮಧ್ಯದಲ್ಲಿ ನಮಗೆ ಸಿಕ್ಕಿದ ಸಣ್ಣ ಸಣ್ಣ ಊರುಗಳಲ್ಲಿ ಮತ್ತು ಜನಸನ್ನಡಿ ಇರುವಂತಹ ಪ್ರದೇಶಗಳಲ್ಲಿ ಮೋದಿಯವರ ಸಾಧನೆಗಳು ಕಾರ್ಯಕ್ರಮಗಳೆಲ್ಲ ಜನರಿಗೆ ತಿಳಿಸ್ತಾ ನಾವು ಮುಂದೆ ಸಾಗ್ತಾ ಇದ್ದೇವೆ. ಎರಡನೆಯದು ಆರೋಗ್ಯ ಅಭಿಯಾನ. ಇವತ್ತು ಎಲ್ಲರ ಮನೆಗಳನ್ನು ಬಿಡ್ತಾ ಇರುವಂತಹ ಭೂತ ಅಂದರೆ BP ಮತ್ತು ಶುಗರ್, ರಕ್ತದ ಒತ್ತಡ, ಸಕ್ಕರೆ ಕಾಯಿಲೆ. ಈ ಕಾಯಿಲೆ ಅಥವಾ ಈ ಮಹಾಮಾರಿಯನ್ನು ದೂರ ಮಾಡಲು ಪ್ರತಿಯೊಬ್ಬರು ಕಂಕಣಬದ್ಧರಾಗಬೇಕು. ಹೇಗೆ ಅಂತ ಅಂದ್ರೆ ನಮ್ಮಲ್ಲಿರುವ ಸೌಮ್ಯರಿತನ ಆಲಸ್ಯತನವನ್ನು ಬಿಟ್ಟು ಪ್ರತಿನಿತ್ಯ ಬೆಳಗ್ಗೆ ಸರಿಸುಮಾರು ಒಂದು 5:30 ಎದ್ದು ಬೆವರು ಸುರಿಯಾಗಿ 1-1.5 ಗಂಟೆ ಏನಾದರೂ ವ್ಯಾಯಾಮವನ್ನು ಮಾಡುವ ಮುಖಾಂತರ ಯಾವುದೇ ರೀತಿಯಾದ ಓಟ, ವೇಗದ ನಡಿಗೆ, ಓಟ ಮತ್ತೊಂದು ಯೋಗ, ಕರಾಟೆ ಯಾವುದಾದ್ರೂ ಇರಬಹುದು, ಅದರ ಮೂಲಕ ಒಟ್ಟಿಗೆ ಶರೀರದಿಂದ ಬೆವರು ಬರುವಂತೆ ಮಾಡುವುದು. ಹೀಗಾಗಿ BP ಶುಗರ್ ಅನ್ನು ತಡೆಗಟ್ಟಬಹುದು. ಇದಕ್ಕಾಗಿ ನಾವು ತಂದಂತ ಘೋಷವಾಕ್ಯ ಸ್ವೆಟ್ ಇಂಡಿಯಾ ಫಿಟ್ ಇಂಡಿಯಾ, BP ಶುಗರ್ ಕ್ವಿಟ್ ಇಂಡಿಯಾ ಅನ್ನುವಂಥದ್ದು. ಇಲ್ಲಿ ನಾವು ಇವತ್ತು 365 ದಿವಸಗಳ ಕಾಲ ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ನಮ್ಮ ದೇಶದ ಯೋಧರು ಅವರಿಗೆ ಏನಾದರೂ ನಮ್ಮ ಕೈಲಾದಂತ ಒಂದು ಸಣ್ಣ ಕಾಣಿಕೆಯನ್ನು ಸಮರ್ಪಿಸಬೇಕು ಅನ್ನೋ ಉದ್ದೇಶದಿಂದ ಯಾರು ಸೆಲ್ಫಿ ಅಥವಾ ಫೋಟೋವನ್ನು ನಮ್ಮ ವಾಹನ ಅಥವಾ ನಮ್ಮನ್ನ ನೋಡಿ ಫೋಟೋ ತೆಗೆತಾರೆ ಅಂತವರು ಒಂದು ಧನ್ಯತೆ ಭಾವದಿಂದ ಸೈನಿಕರಿಗೆ ಏನಾದರೂ ಸಮರ್ಪಣೆ ಮಾಡಿದರೆ ಅದನ್ನು ಈ ಕಾರ್ಯಕ್ರಮದ ಅಂತ್ಯದಲ್ಲಿ ನಾವು ನಮ್ಮ ಪ್ರಧಾನಿಯವರ ಮುಖಾಂತರ ದೇಶದ ಸೈನಿಕರಿಗೆ ಸಮರ್ಪಿಸುತ್ತೇವೆ. ಇದು ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶ. ನನ್ನ ಹೆಸರು ರೂಪಾ ಕುಮಾರ್ ಅಂತ ಹೇಳಿ. ಮಹಾರನ್ ಫಾರ್ 2019 ಅಂತ ಹೇಳ್ಬಿಟ್ಟು ನಾವು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಓಡ್ತಾ ಇದ್ದೀವಿ. ನಮ್ಮ ಮೂಲ ಉದ್ದೇಶ ಏನು ಅಂದರೆ ಪ್ರಧಾನ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ನಮ್ಮ ದೇಶನ ಇನ್ನೂ ತುಂಬ ಚೆನ್ನಾಗಿ ಮುನ್ನಡೆಸ್ಕೊ ಹೋಗ್ಬೇಕು ಅನ್ನೋದು ನಮ್ಮದು ಆಸೆ. ಮತ್ತು ನಮ್ಮದು ಎರಡನೇ ಆಸೆ ಇನ್ನೊಂದೇನು ಅಂದರೆ ಎಲ್ಲರಿಗೂ ಒಳ್ಳೆ ಆರೋಗ್ಯ ಇರಬೇಕು ಅನ್ನೋದು. ಅದರಿಂದ ನಾವು ಓಟದ ಮೂಲಕ ಹೋಗ್ತಾ ಇರೋದೇ ಅದಕ್ಕೋಸ್ಕರ. ಆಮೇಲೆ 2-3 ಬಂದು ಆರ್ಮಿ ವೆಲ್ಫೇರ್ ಫಂಡ್ ಅಂತೇಳಿ, ನಮ್ಮ ದೇಶ ಇಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಆರ್ಮಿಯವರೇ ಮುಖ್ಯ ಕಾರಣ. ಅದಕ್ಕೋಸ್ಕರ ನೀವು ನಮಗೋಸ್ಕರ ಯಾರು ಏನು ಇದು ಮಾಡೋದು ಬೇಡ, ಅದೇ ದುಡ್ಡನ್ನು ನೀವಲ್ಲಿ ಆರ್ಮಿಯವರಿಗೆ ಕೊಟ್ಟರೆ ನಾವು ಅದನ್ನ ಕಾಶ್ಮೀರ ತಲುಪಿದ್ಮೇಲೆ ತಲುಪಿ ವಾಪಸ್ ಬರಬೇಕಾದ್ರೆ ಪ್ರಧಾನಮಂತ್ರಿಯವರ ಇದು ವೆಲ್ಫೇರ್ ಫಂಡಿಗೆ ಕೊಟ್ಬಿಟ್ಟು ಬರಬೇಕು ಅನ್ನೋದು ನಮ್ಮ ಆಸೆ ಇದೆ. ಮತ್ತು ಇನ್ನೊಂದೇನಪ್ಪ ಅಂತೇಳಂದ್ರೆ ಸ್ವಚ್ಛ ಭಾರತದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದೀವಿ. ಅದೇನು ಅಂದರೆ ಪ್ರಧಾನಮಂತ್ರಿಯವರೇ ಪೊರಕೆ ಇಟ್ಕೊಂಡು ಎಲ್ಲ ಕಡೆ ಸ್ವಚ್ಛ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಸ್ವಚ್ಛ ಭಾರತ ಆಗೋಕ್ಕೆ ಸಾಧ್ಯ. ಆದ್ರಿಂದ ಸಾಧ್ಯವಾದಷ್ಟು ಕಸ ಎಲ್ಲಿ ಬೇಕಂದ್ರೆ ಅಲ್ಲಿ ಹಾಕೋಕ್ಕಿಂತ ನಾವು ಕಸ ಎಲ್ಲಿ ಹಾಕಿ ಅಂತ ಹೇಳಿದ್ದಾರೆ, ಮತ್ತು ಹಸಿ ಕಸ ಮತ್ತು ಒಣ ಕಸ ಅಂತ ಹೇಳಿ ಎಲ್ಲ ಬೇರ್ಪಡಿಸಿ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಮಾಡಿ ನಾವು ಅದನ್ನು ಕರೆಕ್ಟಾಗಿ ನಾವು ವಿಲೇವಾರಿ ಮಾಡಿದರೆ ಖಂಡಿತವಾಗ್ಲೂ ನಮ್ಮ ಇಂಡಿಯಾನ ಒಂದಲ್ಲ ಒಂದು ದಿನ ಸ್ವಚ್ಛ ಭಾರತ ಆಗೇ ಆಗುತ್ತೆ. ನಾವು ಪ್ರತಿಯೊಬ್ಬ ನಾಗರಿಕರು ಈ ಕೆಲಸ ಮಾಡಬೇಕು ಅಂತ ನನ್ನ ಕಳಕಳಿಯ ಮನವಿ.
ಬಲವ ಭಾರತ್ ಮಟ್ಟಕ್ಕೆ ನನ್ನ ಹೆಸರು ಬಾಲಾಜಿ. ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಟ್ಟಕ್ಕೆ ಕೂರಿಸಬೇಕು ಅಂತೇಳಿ ನಾವು ಶಿರಾ ಜನತೆ ಸರ್ಪರವಾಗಿ ಇಲ್ಲಿಂದ ಓಟದ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೇವೆ. ಈ ಒಂದು ಮಹಾರನ್ ಕಾರ್ಯಕ್ರಮ ಮೂಲತಃ ಇವರು ಕೊಡಗು ಜಿಲ್ಲೆಯವರ ಬೆಂಗಳೂರು ಉದ್ಯಮಿಗಳು ಇವರ ಸ್ವಂತ ಕೂಡಿಟ್ಟಂತಹ ಹಣದಲ್ಲಿ ಈಗ ದೇಶ ಸೇವೆ ಯಾವ ರೀತಿನೋ ಇದು ಒಂದು ನಮ್ಮ ಕಾರ್ಯಕ್ರಮ ದೇಶ ಸೇವೆ ರೀತಿ. ನಾವು ಮಿಲಿಟರಿಗಂತೂ ಸೇರಕ್ಕಾಗಿಲ್ಲ, ಮೋದಿ ಅವ್ರನ್ನ ಮತ್ತೆ ಅಧಿಕಾರ ತರೋದು ಒಂದು ಮಿಲಿಟರಿ ಸೇವೆ ಮಾಡದಂತೆ ದೇಶ ಸೇವೆ ಮಾಡದಂತೆ ಅಂತ ತಿಳ್ಕೊಂಡು ಆ ಕುಟುಂಬ ಯಾವುದೇ ಸಂಘಟನೆಯಿಂದ ಆಗಲಿ ಸರ್ಕಾರದಿಂದ ಆಗಲಿ ಯಾವುದೇ ಹಣ ಪಡೆದಿದೆ ಅವ್ರದೇ ಸ್ವಂತ ಖರ್ಚಿಂದ ಸ್ವಂತ ಇದರಿಂದ ಒಂದು ಬಸ್ ರೆಡಿ ಮಾಡಿಕೊಂಡು ಕನ್ಯಾಕುಮಾರಿ ಟು ಕಾಶ್ಮೀರ್ ಮಹಾರನ್ ಅಂತ ಮೋದಿ ಅವ್ರನ್ನ ಮತ್ತೆ ನಾಯಕತ್ವ ನಮ್ಮ ಭಾರತಕ್ಕೆ ಬೇಕು. ಅವರಂತ ನಾಯಕತ್ವ ಕೊಟ್ಟೆ ಈಗ ನಮ್ಮ ಭಾರತ ಯಾವ ರೀತಿ ಪ್ರಜ್ವಲಿಸ್ತಿದೆ ಇದು ಇನ್ನೂ ಹೆಚ್ಚಾಗಿ ಪ್ರಜ್ವಲಿಸುತ್ತೆ. ಇಂಥ ವ್ಯಕ್ತಿಗಳನ್ನ ನಾವು ಹಿಂದೆ ವಾಜಪೇಯಿ ಅವ್ರನ್ನ ಕಳೆದಂಗೆ ಮೋದಿ ಅವ್ರನ್ನ ಕಳೆದಾಕಿದ್ರೆ ಮತ್ತೆ ನಮ್ಗೆ ಅಂತ ವ್ಯಕ್ತಿಗಳು ಸಿಗಲ್ಲ. ಈಗ ಮತ್ತೆ ನಾವು ಯಾವುದೋ ಶಿರಾ ತಾಲೂಕು ಕೊರಚ ಮಹಾಸಂಘದ ಪದಗ್ರಹಣ ಸಮಾರಂಭವನ್ನು ಶಿರಾದ ಜ್ಯೋತಿನಗರದ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿತ್ತು. ದಿನಾಂಕ 9/2/2019 ಶಿರಾದ ಜ್ಯೋತಿನಗರದಲ್ಲಿರುವ ಸಮುದಾಯ ಭವನದಲ್ಲಿ ಅಖಿಲ ಕರ್ನಾಟಕದ ಕೊರಚ ಮಹಾಸಂಘ ಇವರ ಅಡಿಯಲ್ಲಿ ತುಮಕೂರು ಜಿಲ್ಲೆ ಶಿರಾ ತಾಲೂಕ್ ಸಂಘಟನೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಎಚ್ ಎನ್ ರಾಮಚಂದ್ರಪ್ಪ, ಉಪಾಧ್ಯಕ್ಷರಾದ ಕೆ ಬಾಲಪ್ಪ, ಸಹಕಾರ್ಯದರ್ಶಿಗಳಾದ ಗಂಗಾಧರ್ ಆರ್, ರಾಯಚೂರು ಜಿಲ್ಲಾಧ್ಯಕ್ಷರಾದ ವೈಕುಮಾರ್, ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಅಂಜಿನಪ್ಪ, ತುಮಕೂರು ಜಿಲ್ಲಾಧ್ಯಕ್ಷರಾದ ನಾಗರಾಜು, ಸಂಘಟನಾ ಕಾರ್ಯದರ್ಶಿಗಳಾದ ರಾಜು, ಬಿಎಸ್ಪಿ ಮುಖಂಡರಾದ ರಾಜಸಿಂಹ ಹಾಗೂ ಕೊರಚ ಜನಾಂಗದವರ ಭಾಗವಹಿಸಿದ್ದರು. ಈ ಸಮಾಜಕ್ಕೆ ಒಂದು ಗುರಿ ಇಲ್ಲ, ಗುರುತಿಲ್ಲ ಮತ್ತು ಒಂದು ಗುರು ಇಲ್ಲ. ಇಂಥ ಒಂದು ಸಮಾಜದ ಅಸಂಘಟಿತ ಸಮಾಜದ ಒಂದು ಸಂಘಟನೆ ತರಬೇಕನ್ನೋ ಉದ್ದೇಶದಿಂದ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ತಾವೆಲ್ಲ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ, ಮೊಟ್ಟ ಮೊದಲನೇದಾಗಿ ನಾವೀಗಾಗಲೇ ಈ ಅಖಿಲ ಕರ್ನಾಟಕ ಏನು ಕೊರಚ ಒಂದು ಸಮುದಾಯ 51 ಜನಾಂಗದಲ್ಲಿ ಈ ಏನು ಅಲೆಮಾರಿ ಮತ್ತು ಅರೆ ಅಲೆಮಾರಿ, ಅಲೆಮಾರಿ ಅಂದ್ರೆ ಊರಿಂದ ಊರಿಗೆ ಹೋಗಿ ಬರ್ತಕ್ಕಂಥ ವರ್ಷಾನ್ಗಟ್ಟಲೆ, ಅರೆ ಅಲೆಮಾರಿ ಅಂದ್ರೆ ದುಡ್ಕೊಂಡು ಬಂದು ಮತ್ತೆ ಅಲ್ಲಿ ವಾಸ್ತವ್ಯ ಮಾಡ್ತಕ್ಕಂಥ ಜನಾಂಗದಲ್ಲಿ ನಮ್ಮ ಕೊಟ್ಟಿಯು ಕೂಡ ಸೇರಿದೆ. ಅದರಲ್ಲಿ ಈಗಾಗಲೇ ರಾಮಚಂದ್ರಪ್ಪ ಅವರು ಹೇಳಿದಂತೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ನಮ್ಮ ಜನಾಂಗ ಇದ್ರೂ ಕೂಡ ಅವರಿಗೆ ಸರಿಯಾದಂಥ ಯಾವ ಒಂದು ಅರ್ಜಿ ಹಾಕಿದ್ರು ಕೂಡ ಅವರಿಗೆ ಅವಕಾಶ ಇಲ್ಲ. ಅವರಿಗೆ ಈ ಥರದ ಸಾವಿರಾರು ಜಾತಿಗಳಿರ್ಬೋದು ಉಚಿತವಾಗಿರ್ತಕ್ಕಂಥ ಈ ಜಾತಿ ವ್ಯವಸ್ಥೆನೇ ಭಾರತ ದೇಶದಲ್ಲಿ ಬಹಳ ಅತ್ಯಂತ ಕ್ರೂರವಾದ ವ್ಯವಸ್ಥೆ. ಪ್ರಪಂಚದಲ್ಲಿ ಎಲ್ಲೂ ಜಾತಿ ಇಲ್ಲ, ಬೇರೆ ದೇಶಗಳಲ್ಲಿ ಜಾತಿ ಹೊರತುಪಡಿಸಿದ್ದಾರೆ. ಇಲ್ಲ ಯಾರೋ ಮುಸ್ಲಿಮ್ಸ್ ಇರ್ತಾರೆ, ಇಲ್ಲ ಯಾರೋ ಕ್ರಿಶ್ಚಿಯನ್ಸ್ ಇರ್ತಾರೆ, ಇಲ್ಲ ಯಾರು ಬೌದ್ಧ ಧರ್ಮ ಇರೋಷ್ಟೇ. ಬಹಾಯಿ ಅವೆಲ್ಲ ಬೇಡ. ಹೀಗೆ ಮುಖ್ಯವಾಗಿರ್ತಕ್ಕಂಥ ಈ ಧರ್ಮಗಳನ್ನು ಹೇಳ್ತೀನಿ. ಆಮೇಲೆ ಹಿಂದೂ ಧರ್ಮ ಅಂದ್ರಕ್ಕೇನೆ ಯಾರಪ್ಪ ಅಂತಂದ್ರೆ ಹಿಂದೂ ಧರ್ಮ ಅಂದ್ರಕ್ಕೇನೆ ಯಾರು ಸುಮ್ಮನೆ ಅದರಲ್ಲಿ ಯಾವ ಜಾತಿ ಇರ್ತಾರೆ. ಅದರಲ್ಲಿ ಗೌಡರು ಅಂತ ಅಂತೀಯ, ಗೌಡರು ಅಂತ ಅಂದ್ರೆ ಅದ್ರಾಗ ಯಾವ ಗೌಡರು ಅಂತ ಕೇಳ್ತಾರೆ. ಇಲ್ಲ ನಾನು ಗಂಗಡ್ಗರ್ ಹೋಗ್ಲಿಗ ಅಥವಾ ಕುಂಚಿಟಿಗ ಹೋಗ್ಲಿಗ ಇಂತ ಹೇಳ ಅದರಲ್ಲಿ ಯಾವ ಕುಲ ಅಂತ ಕೇಳ್ತಾರೆ. ಈ ಥರ ಪರಿಸ್ಥಿತಿ. ನೀವು ನಾನು ಶೆಡ್ಯೂಲ್ ಕಾಸ್ಟನ್ನು ಎಸ್ ಸಿ ಅಂತಂದ್ರೆ ಅದರೊಳಗೆ ಯಾವುದು ಅಂತ ಕೇಳ್ತಾರೆ. ಕೊರ್ಚನ, ಕೊರ್ಮನ, ಒಲಿಯನ, ಅಂದಿಜೋಗಿನ, ಮಾದಿಗನ, ಹೀಗೆ ನಮಗೆ ಈ ಜಾತಿ ವ್ಯವಸ್ಥೆಯಲ್ಲಿ ಹೊರತು ಹಂಚಾಕಿದೆ. ಅದಕ್ಕೆ ಹಿಂದೂ ಅಂದ ತಕ್ಷಣ ಒಂದು ಅಂತ ಹೇಳಕ್ಕೆ ಬರೋದಿಲ್ಲ. ಯಾರು ಸುಮ್ಮನಾಗಲಿ ನಿಮ್ಮ ಜಾತಿ ಯಾವುದು ಅಂತ ಕೇಳ್ತಾರೆ. ಆ ಜಾತಿ ಮುಖಾಂತರ ಅವನ ಕುಲಕಸದೇನು, ಅವನೇನು ಮಾಡ್ತಾನೆ ಅಂತಕ್ಕಂಥದ್ದು ನಿರ್ಧಾರ ಆಗುತ್ತೆ. ಅವನೇನು ಚಪ್ಪಲಿ ಒಗಿತಾನ ಅಥವಾ ಬಟ್ಟೆ ಒಗಿತಾನ ಅಥವಾ ಕಬ್ಬಣ ಕುಡ್ತಾನ ಅಥವಾ ಮಂದಿ ಸಾಕ್ತಾನ ಅಥವಾ ಅಕ್ಕಿ ಪಕ್ಕಿ ಜೀವನ ಮಾಡ್ತಾನ. ಈ ಥರದ್ದು ಈ ಜಾತಿ ವ್ಯವಸ್ಥೆನೇ ಹಿಂಗೆ ಮಾಡಿ ಕಸುಬಿನ ಮುಖಾಂತರ ಮಾಡಿ ಕೂಡಿಸಿದರೆ ಅದಕ್ಕೆ ಈ ಸಾವಿರಾರು ವರ್ಷಗಳಿಂದ ಅದರಲ್ಲಿ ಬಂದಿದ್ದೀವಿ. ಈಗೇನಂತ ಅಂತಂದರೆ ಬುದ್ಧನಿಂದ ಹಿಡಿದು ಬಸವಣ್ಣನವರೆಗೂ ದೊಡ್ಡ ಕ್ರಾಂತಿನೇ ಆಗಿದೆ. ಬಸವಣ್ಣನವರ ಅನುಭವ ಮಂಟದಲ್ಲಿ ಎಂತೆಂಥವ್ರು ಮಾತಾಡಿದ್ರು, ಎಂತೆಂಥ ಶರಣರಿದ್ರು ಅಂತಕ್ಕಂಥದ್ದು ಹೇಳೋದಕ್ಕೆ ಅಸಾಧ್ಯ. ಅದರಲ್ಲಿ ಏನು ನಾವು
ಸೆರಗಾಸಿ ಜೀವನ ಮಾಡ್ತಕ್ಕಂಥ ಹೆಣ್ಮಕ್ಳೆಲ್ಲ ಇರ್ತಾರೆ, ಸೂಳೆ ಸಿಕ್ಕವ ಆಕೆಯೂ ಮಾತಾಡ್ತಕ್ಕಂಥ ಒಂದು ಶಕ್ತಿ. ಆದರೆ ಈಗಿರ್ತಕ್ಕಂಥ ವ್ಯವಸ್ಥೆನಲ್ಲಿ ನಾವು ಯಾರಾದ್ರೂ ಜಾತಿ ವಿಚಾರದಲ್ಲಿ ಏನಾದರೂ ವಿಮರ್ಶೆ ಮಾಡಿ ಮಾತಾಡಿದ್ರೆ ಅಥವಾ ರಾಮಾಯಣ ಮಹಾಭಾರತದ ಬಗ್ಗೆ ಮಾತಾಡಿದ್ರೆ ಅವ್ರನ್ನ ಕೊಲೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾರೆ. ಆದರೆ ಅಂತ ಹೆಚ್ಚು ವಿದ್ಯಾವಂತರು ನಾವೇನು ಹೆಚ್ಚಿಗೆ ಏನಿಲ್ಲ, ಎಲ್ಲೂ ತಿಳಿದಿರ್ತಕ್ಕಂಥವ್ರು ಮಾತಾಡಿದ್ರೆ ಅವ್ರನ್ನ ಕೊಲೆ ಮಾಡ್ತಕ್ಕಂಥ ಬೇಕಾದಷ್ಟು ಇದೆ. ನಿಮಗೆ ಗೌರಿ ಲಂಕೇಶ್ ಇರ್ಬೋದು, ನೀವು ಕೆಲಸ ಮಾಡಿದ್ರೆ ವಿದ್ಯೆ ಇದ್ದರೂ ಯಾವುದಕ್ಕೂ ಕೊರೆ ಇಲ್ಲ. ನಮ್ಮನ್ನ ಆಸ್ತಿ ಗಳಿಸಿ ಮನೆ ವಿದ್ಯಾಭ್ಯಾಸ ಆಗಲಿ, ನಮ್ಮದು ಒಳ್ಳೆಯದಕ್ಕಿಂತದ್ದು ಅವ್ರ ಸಾಧಕ ಬಾಧಕಗಳನ್ನು ನಿರ್ವಹಣೆ ಮಾಡಿದ್ರಾಗಲಿ ಇಲ್ಲ. ಈಗ ಎಲ್ಲ ಏನಾಗಿರ್ಬೇಕಂದ್ರೆ ಅಂತ ಕಾಯಿಲೆ ಕಾಯಬೇಕು, ಬಡವ ಮಕ್ಕಳು ಬಡವರಾಗಿರ್ಬೇಕು, ಸರ್ಕಾರದ ಏನೇ ದೌಲಭ್ಯ ಬಂದರೂ ಗೊತ್ತಿಲ್ಲ, ಗೊತ್ತಿದ್ರು ಪಡ್ಕೊಳ್ಳೋದಿಲ್ಲ. ಹಿಂಗಾಗಿ ನಮ್ಮ ಜಾತಿ ನಮ್ಮ ಜನಸಂಖ್ಯೆ ಸಮಾಜದಿಂದ ರಾಜಕೀಯವಾಗಿ ಸಮಾಜದ ಅಧ್ಯಕ್ಷರಾದ ರಾಮಚಂದ್ರಪ್ಪನವರು ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸುವುದೇನೆಂದರೆ ಇದುವರೆಗೂ ಈ ಜನಾಂಗಕ್ಕೆ ಯಾವುದೇ ಮೂಲಭೂತವಾದ ಸೌಕರ್ಯಗಳು ಸಿಕ್ಕಿಲ್ಲ. ಉದಾಹರಣೆಗೆ ಶೇಕಡ 80 ಭಾಗ ಜನರಿಗೆ ಮನೆಗಳೇ ಇಲ್ಲ ಮತ್ತು ಅವರಿಗೆ ಮನೆ ಕಟ್ಟಿಕೊಳ್ಳಿಕ್ಕೆ ಜಾಗನೂ ಇಲ್ಲ. ಆಮೇಲೆ ಕುಡಿಲಿಕ್ಕೆ ಈ ಒಂದು ಏನು ಈ ಜನಾಂಗದವರ ಹಟ್ಟಿಗಳಲ್ಲಿ ನೀರಿನ ಸೌಲಭ್ಯ ಇಲ್ಲ, ಅವರಿಗೆ ವಿದ್ಯಾಭ್ಯಾಸದ ವಿದ್ಯಾಭ್ಯಾಸಕ್ಕಾಗಿ ಯಾವುದೇ ಹಾಸ್ಟೆಲ್ ಸೌಲಭ್ಯಗಳು ಸಹ ಇಲ್ಲ. ಇವತ್ತು ಸ್ವಂತ ಮನೆಗಳಿಲ್ಲದ ಕಾರಣ ಪಟ್ಟಣಗಳಲ್ಲಿ ಮತ್ತು ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಈ 72 ಸ್ವಾತಂತ್ರ್ಯ ಬಂದ 72 ವರ್ಷ ಆದರೂ ಅವರಿಗೆ ಸ್ವಂತ ಮನೆಗಳೇ ಇಲ್ಲ, ಗುಡಿಸಿಲುಗಳಲ್ಲಿ ಗುಡಾರಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರು ಅವರ ಜೀವನ ಬಹಳ ನಿಷ್ಕೃಷ್ಟವಾದ ಜೀವನವನ್ನು ನಡೆಸ್ತಾ ಇದ್ದಾರೆ ಅವರು. ಮತ್ತು ಈ ಜನಕ್ಕೆ ಯಾವುದೇ ರಾಜಕೀಯವಾಗಿ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ ಇಲ್ಲಿವರೆಗೂ. ಅಲ್ಲಿ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂದರೆ ಆ ಜನಾಂಗದ ಸೌಲಭ್ಯಗಳ ಬಗ್ಗೆ ಚರ್ಚೆ ಮಾಡುವಂಥ ಅವಕಾಶವೂ ಇದು ಸಿಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ರಾಜಕೀಯ ಪ್ರಾತಿನಿಧ್ಯ ಬೇಕಾಗಿದೆ ಇವತ್ತು. ಮತ್ತು ಯಾವುದೇ ಸರ್ಕಾರ ಜನಾಂಗಕ್ಕೆ ಹಿತರಕ್ಷಣೆಯನ್ನು ನಿರ್ಲಕ್ಷಿಸಿದೆ, ಈ ಜನಾಂಗಕ್ಕೆ ಹಿತರಕ್ಷಣೆಯನ್ನು ನಿರ್ಲಕ್ಷಿಸಿದೆ ಸರ್ಕಾರ. ನಮ್ಮ ಜನಾಂಗಗಳಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಬೇಕಾಗಿದೆ, ಅವರಿಗೆ ವಿದ್ಯಾರ್ಥಿ ನಿಲಯಗಳಿಲ್ಲ, ಅಂಥ ವಿದ್ಯಾರ್ಥಿ ನಿಲಯಗಳು ಅವಶ್ಯಕತೆ ಇದೆ ಇವತ್ತು. ಸರ್ಕಾರ ಮತ್ತು ಹಂದಿಗಳನ್ನು ಇವತ್ತು ಅವೈಜ್ಞಾನಿಕ ವರದಿಯಿಂದ ಹಂದಿಗಳನ್ನು ಹೊಡೆದು ಸಾಯಿಸ್ತಾ ಇದ್ದಾರೆ, ಹಿಡಿದು ಮಾರಾಟ ಮಾಡ್ತಿದ್ದಾರೆ. ಮತ್ತು ಆ ಜನಾಂಗಕ್ಕೆ ಕುಲಕಸಬಾಗಿಂದ ಅವರಿಗೆ ಆರ್ಥಿಕವಾಗಿ ತೊಂದರೆ ಆಗಿದೆ. ಆ ಆರ್ಥಿಕವಾದ ತೊಂದರೆಗಳನ್ನು ನಿಭಾಯಿಸಲು ಸರ್ಕಾರ ಪ್ರತಿಯೊಂದು ಜನಗಳಿಗೂ 2 ಜಮೀನುಗಳು 5-5 ಜಮೀನುಗಳನ್ನು ಕೊಟ್ಟು ಆ ಜಮೀನುಗಳಿಗೆ ಹಂದಿಗಳಿಗೆ ಬೇರೆ ವ್ಯವಸ್ಥೆ ಮಾಡಿಕೊಡಬೇಕಾಗಿದೆ ಇವತ್ತು. ಮತ್ತು ಹಗ್ಗ ಇವತ್ತು ಕುಲಕಸಬುಗಳಾದ ಹಗ್ಗ ಪೊರಿಕೆ ಪಟ್ಟಿ ಮತ್ತು ಹಂದಿ ಸಾಕಾಣಿಕೆ ಬಿದಿರುಗಳು ಪ್ಲಾಸ್ಟಿಕ್ ಮಯವಾಗಿರೋದ್ರಿಂದ ಇಲ್ಲಿ ಆ ಸೌಲಭ್ಯಗಳು ಸಹ ಅವರಿಗೆ ಇಲ್ಲ. ಆ ಸೌಲಭ್ಯಗಳಿಗೆ ಬೇರೆ ವ್ಯವಸ್ಥೆ ಸರ್ಕಾರ ಬೇರೆ ವ್ಯವಸ್ಥೆ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಮತ್ತು ತೆಂಗಿನ ನಾರು ಇವತ್ತು ರಾಜ್ಯ ವಿಧಾನಸಭೆ ರಾಜ್ಯ ಬಜೆಟ್ನಲ್ಲಿ ತೆಂಗಿನ ನಾರು ಉದ್ಯಮಕ್ಕೋಸ್ಕರವಾಗಿ ಕೆಲವು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಆ ಜನಾಂಗಕ್ಕೆ ಪ್ರತ್ಯೇಕವಾಗಿ ಅವರ ಹಟ್ಟಿಗಳಲ್ಲಿ ಒಂದು ಹಗ್ಗದ ಘಟಕವನ್ನು ಮಾಡಿ ಅವರಿಗೆ ಒಂದು ಸೌಲಭ್ಯವನ್ನು ದೊರಕಿಸಿಕೊಡ್ಬೇಕಂತ ಹೇಳಿಬಿಟ್ಟು ನಾವು ಮನವಿ ಮಾಡಿಕೊಳ್ತಾ ಇದ್ದೀನಿ. ಸದಾಶಿವ ಆಯೋಗಕ್ಕೆ ನಾವು ಆಯೋಗವನ್ನು ವಿರೋಧಿಸ್ತೀವಿ. ಯಾಕೆಂದರೆ 15%ಅಲ್ಲಿ ನಾವು ಯಾವುದೇ ಸೌಲಭ್ಯವನ್ನು ಇನ್ನೂ ಪಡೆದಿಲ್ಲ. ಆದರೆ 1% ನಾವು ಸೌಲಭ್ಯ ಪಡೋಕ್ಕಾಗ್ತಾ ಇಲ್ಲ. ಅದನ್ನ ಈ ಅವೈಜ್ಞಾನಿಕ ಏನು ಸದಾಶಿವ ಆಯೋಗ ಅವೈಜ್ಞಾನಿಕ ವರದಿನ ಸಂಘದ ಉಪಾಧ್ಯಕ್ಷರಾದ ನಾನು ಕೆ ಬಾಲಪ್ಪ ನಿವೃತ್ತ ತಹಸೀಲ್ದಾರ್. ಸರ್ಕಾರದ ಜೊತೆಗೆ ನಂದು ಒಂದು ಮನವಿ ಏನಂತಂದರೆ, ನಮ್ಮ ಜನಾಂಗ ಕೆಲವು ಕಡೆಗೆ 100-500 ಜನ ಕುಟುಂಬಗಳು ವಾಸವಾಗಿದ್ದಾವೆ. ಉದಾಹರಣೆಗೆ ರಾಯಚೂರು ಜಿಲ್ಲೆಯ ಲಿಪ್ಸೂರು ತಾಲೂಕಿನಲ್ಲಿ ಒಂದೇ ಕಡೆಗೆ 550 ಕುಟುಂಬಗಳು ವಾಸವಾಗಿದ್ದಾವೆ. ಅಲ್ಲಿ 140 ಎಕರೆ ಗೋಮಾಳ ಜಮೀನಿದ್ದು ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಉದ್ಯೋಗ ಹಗ್ಗ ಮಾಡಲಿಕ್ಕೆ ಒಂದು ಫ್ಯಾಕ್ಟ್ರಿಯನ್ನು ಒಂದು 20 ಎಕರೆ ಜಮೀನನ್ನು ಮಂಜೂರು ಮಾಡಿ ಅಲ್ಲಿ ಫ್ಯಾಕ್ಟ್ರಿಯನ್ನು ತೆಗೆದುಕೊಡಬೇಕು. ಅದೇ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ನಮ್ಮ ಜನಾಂಗದವರು ಇದ್ದಾರೆ ಅವರಿಗೆ ಸಮುದಾಯ ಭವನಗಳನ್ನು ಕಲ್ಯಾಣ ಮಂಟಪಗಳನ್ನು ಅವ್ರದ್ದೇ ಆಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಕೊಡಬೇಕು. ಜೊತೆಗೆ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಕೋಶದಲ್ಲಿ ಸೇರಿರೋದ್ರಿಂದ ನಾನು ಇಡೀ ರಾಜ್ಯದಲ್ಲಿ ಬಹಳಷ್ಟು ಕಡೆಗೆ ಅವಲೋಕನ ಮಾಡಿದಾಗ ಈ ಜನಾಂಗದವರು ಬಹಳಷ್ಟು ಜನ ಅರ್ಜಿಗಳನ್ನೇ ಹಾಕಿಲ್ಲ. ಅವರು ಅವಿದ್ಯಾವಂತರಿರೋದ್ರಿಂದ ಅವರಿಗೆ ಆದ್ಯತೆಯ ಮೇಲೆ ನಾವು ಎಲ್ಲ 30 ಜಿಲ್ಲೆಯ
ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿಯನ್ನು ಮಾಡಿದ್ವಿ, ರಾಜ್ಯಾಧ್ಯಕ್ಷರು ಮತ್ತು ನಾವು ಸೇರಿ ಅವರನ್ನು ಕೂಡ ಒಬ್ಬ ಸದಸ್ಯರನ್ನಾಗಿ ಅಲ್ಲಿ ಮಾಡ್ಕೋಬೇಕು. ಜೊತೆಗೆ ಅಖಿಲ ಕರ್ನಾಟಕ ಏನು ಕೋಶ ಇದೆ, ಅಲೆಮಾರಿ ಅರೆ ಅಲೆಮಾರಿ ಕೋಶದಲ್ಲಿ ಕೂಡ ನಮ್ಮ ಜನಾಂಗದ ಒಬ್ಬ ಪ್ರತಿನಿಧಿಯನ್ನು ಅಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈಗಾಗಲೇ ಮನವಿಯನ್ನು ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಜನಪ್ರಿಯ ಮತ್ತು ಎಲ್ಲ ಜನಾಂಗಗಳನ್ನ ಸಮತೋಲನವಾಗಿ ಕಾಣ್ತಕ್ಕಂಥ ಮುಖ್ಯಮಂತ್ರಿಗಳು ಈ ಜನಾಂಗಕ್ಕೆ ಆದ್ಯತೆಯನ್ನು ಕೊಟ್ಟು ಅಲ್ಲಿ ಅಲೆಮಾರಿ ಅರೆ ಅಲೆಮಾರಿ ಪೋಸ್ಟಲ್ಲಿ ಒಬ್ಬ ಸದಸ್ಯನನ್ನು ನೇಮಕ ಮಾಡಬೇಕು. ಜೊತೆಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಬ್ಬ ಸದಸ್ಯನನ್ನು ನೇಮಕ ಮಾಡೋದ್ರಿಂದ ಯಾರಿಗೆ ಆ ಸವಲತ್ತು ಸಿಕ್ಕಿದೆ, ಯಾರಿಗೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಅಲ್ಲಿ ಗೊತ್ತಾಗ್ತಕ್ಕಂಥದ್ದು. ಈಗಾಗಲೇ 17 ಜಿಲ್ಲೆಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿವಿ. ಜೊತೆಗೆ ರಾಜ್ಯದಲ್ಲಿ ಕೂಡ ಅಲೆಮಾರಿ ಕೋಶಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಗೂ ಕೂಡ ಒಬ್ಬ ಸದಸ್ಯರನ್ನು ಮಾಡಲಿಕ್ಕೆ ಕೊಟ್ಟಿದ್ವಿ, ಅದನ್ನು ಮಾಡಿಕೊಡಬೇಕು. ಜೊತೆಗೆ ಪ್ರತಿ ಜಿಲ್ಲೆಗೂ ಅದರಂತೆ ಹಾಸ್ಟೆಲ್ ಅನ್ನು ಕೂಡ ಇವರಿಗೆ ಒಂದು ವಸತಿ ಇರ್ತಕ್ಕಂಥ ಹಾಸ್ಟೆಲ್ ಈ ಕೊರಚೆ ಜನಾಂಗಕ್ಕೆ ಮಾಡಿಕೊಡಬೇಕು. ಜೊತೆಗೆ ಈಗೇನು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಕೋಶದಲ್ಲಿ ಅವರಿಗೆ ಭೂಮಿ ಮನೆಗಳನ್ನು ಕೊಡಬೇಕು ಮತ್ತು ಪಶು ಭಾಗ್ಯದ ಜೊತೆಯಲ್ಲಿ ಅವರಿಗೆ ಲೋನ್ ಕೊಡ್ತಕ್ಕಂಥದ್ದು ಮಾಡಿಕೊಡ್ಬೇಕಂತ ಹೇಳಿ ನಾನು ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಶಿರಾನಗರದಲ್ಲಿ ವೀರಶೈವ ಕುಟುಂಬದವರಿಂದ ಉತ್ತರ ಕರ್ನಾಟಕದ ಪುರಾತನ ಶೈಲಿಯಲ್ಲಿ ಜರುಗಿದ ಮದುವೆ. ಶಿರಾನಗರದ ವೀರಶೈವ ಜನಾಂಗದ ಲೋಹಿತ್ ಹಾಗೂ ಸುಚೇತನ ಇವರ ಮದುವೆ ಕಾರ್ಯಕ್ರಮವು ಉತ್ತರ ಕರ್ನಾಟಕದ ಪುರಾತನ ಶೈಲಿಯಲ್ಲಿ ನಡೆಯಿತು. ಗಂಡು ಹಾಗೂ ಹೆಣ್ಣು ಇಬ್ಬರನ್ನು ದೇವಸ್ಥಾನದಿಂದ ವೀರಗಾಸೆ, ಶಸ್ತ್ರ ಹಾಗೂ ಮಡಿ ಸಂಪ್ರದಾಯಗಳೊಂದಿಗೆ ಒಡಪುಗಳನ್ನು ಹೇಳಿಕೊಂಡು ರಸ್ತೆಯುದ್ದಕ್ಕೂ ಸಾಗುವ ದೃಶ್ಯ ಜನರು ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದರು. ಆ
ಓಯ್ ಎಂಬ ಗೌಡ, ಓಯ್ ಓಯ್ ಎಂಬ ಕುಲಕರ್ಣಿ, ಹಾಗೂ ಮೈ ಮೈ ಎಂಬ ತಳವಾರ. ಆ ತಳವಾರನ ಹೆಂಡತಿಯು ಹಾಗೂ ತಳವಿಲ್ಲದ ಕೊಡವನ್ನು ಹೊತ್ತುಕೊಂಡು ಇದೇ ಜಲವಿಲ್ಲದ ಬಾವಿಗೆ ಬದಲೆಯ. ಆ ಬಾವಿಯ ತಡದ ಮೇಲೆ ಬೇರಿಲ್ಲದ ಬೇವಿನ ಮರ ಹುಟ್ಟಿತಯ್ಯ. ಆ ಮರದ ಮೇಲೆ ರೆಕ್ಕೆ ಇಲ್ಲದ ಪಕ್ಷಿ ಬಂದು ಕುಂತಿತಯ್ಯ. ಅದನ್ನು ಯಾರು ನೋಡಿದರು? ಎರಡು ಕಣ್ಣಿಲ್ಲದವನು ನೋಡಿ ನೀನು ಕೈಯಿಲ್ಲದವನು ಮುಂದೆ ಹೇಳದು, ಹಾಗೂ ಕೈಯಿಲ್ಲದವನು ಕುದಿಯಿಲ್ಲದ ಬಾಣವನ್ನು ತೆರೆದುಕೊಂಡು ನಮ್ಮ ಅಂಬಿಗರ ಚೌಡ ಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.